Diesel engine. ಡೀಸೆಲ್ ಇಂಜಿನ್ನ ರಚನೆಯು ಪೆಟ್ರೋಲ್ ಇಂಜಿನ್ನ ರಚನೆಯಂತೆಯೇ ಇರುತ್ತದೆ, ಆದರೆ ಒಂದು ವ್ಯತ್ಯಾಸವಿದೆ. ಡೀಸೆಲ್ ಇಂಜಿನ್ನಲ್ಲಿ ಕಿಡಿಬೆಣೆ ಇರುವುದಿಲ್ಲ, ಬದಲಾಗಿ ಸಂಪೀಡಕ ಅಂದರೆ ಕಂಪ್ರೆಸರ್ ವಿದ್ದು ಇದರಲ್ಲಿ ಭುಕ್ತಿ ಮತ್ತು ಸಂಪೀಡನೆ ಉಂಟಾಗುತ್ತದೆ. ಒಂದು ಡೀಸೆಲ್ ಇಂಜಿನ್ನಲ್ಲಿ ಗಾಳಿ ಮತ್ತು ಇಂಧನದ ಸಂಪೀಡನ ಅನುಪಾತ 4:1 to 25:1 ಇರುತ್ತದೆ. ಆದರೆ ಪೆಟ್ರೋಲ್ ಇಂಜಿನ್ನಲ್ಲಿ ಈ ಅನುಪಾತ 4:1 to 10:1 ಇರುತ್ತದೆ. ಡೀಸೆಲ್ ಇಂಜಿನ್ನ ಕಾರ್ಯವಿಧಾನವು ಸಹ ಪೆಟ್ರೋಲ್ ಇಂಜಿನ್ನಂತೆ 5 ಹೊಡೆತಗಳನ್ನು ಒಳಗೊಂಡಿರುತ್ತದೆ. ಭುಕ್ತಿ ಹೊಡೆತದಲ್ಲಿ ಶುದ್ಧ ಗಾಳಿಯನ್ನು ಮಾತ್ರ ಸಿಲಿಂಡರ್ ಒಳಗೆ ಸುಮಾರು 1000 ಕೆಲ್ವಿನ್ನಷ್ಟು ಹೆಚ್ಚು ತಾಪ ಉತ್ಪತ್ತಿಯಾಗುತ್ತದೆ. ಇದು ಇಂಧನವನ್ನು ಹೊತ್ತಿಸಲು ಉಪಯುಕ್ತವಾಗಿದೆ. ಈಗ ಸಿಲಿಂಡರ್ನ ಒಳಗೆ ನಿಯಂತ್ರಿತ ಪ್ರಮಾಣದ ಡೀಸೆಲ್ನ ಅತಿ ಸೂಕ್ಷ್ಮ ತುಂತುರುಗಳನ್ನು ಬಿಡಲಾಗುತ್ತದೆ, ಅಂದರೆ ಇಂಜೆಕ್ಟ್. ತಟ್ಟನೆ ಡೀಸೆಲ್ ಜ್ವಾಲೆ ಹೊಮ್ಮಿಸುತ್ತಾ ಉರಿಯುತ್ತದೆ. ಈ ದಹನ ಕ್ರಿಯೆಯಿಂದ ಹೆಚ್ಚು ಒತ್ತಡದಲ್ಲಿ ಅನಿಲಗಳು ಬಿಡುಗಡೆಯಾಗುತ್ತವೆ. ಈ ಅನಿಲಗಳ ವ್ಯಾಕೋಚನೆಯಿಂದ ಪಿಸ್ಟನ್ ತಳ್ಳಲ್ಪಡುತ್ತದೆ.